ಹಣ ಬೇಕೆ ತಕ್ಷಣ ಹಣ ಬೇಕೆ ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ಹಾಲಿ ಎಂಪಿಗಳಿಗೆ ಬಿಗ್ ಶಾಕ್ ಕೊಟ್ರ ಪ್ರಧಾನಿ ಮೋದಿ ಸುಮಲತಾ ಮುನಿಸ್ವಾಮಿ ಮುಂದಿನ ನಡೆಯೇನು ಸುಧಾಕರ್ ಯೋಗೇಶ್ವರ್ ಪ್ರೀತಮ್ ಗೌಡ ಹಾಗೂ ಬಿಜೆಪಿ ಬಿಗ್ ಶಾಕ್ ಲೋಕಸಭಾ ಚುನಾವಣೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಜೋರಾಗಿನ ಚರ್ಚೆ ಆಗ್ತಾ ಇದೆ ಅಧಿಕೃತವಾಗಿ ಇನ್ನು ಘೋಷಣೆ ಆಗ್ಬೇಕು ಈಗಾಗಲೇ ಮಾಜಿ ಸಿ ಎಂ ಬಿ ಜೆ ಪಿಯ ನಾಯಕ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರು ಹೌದು ಚರ್ಚೆ ಆಗಿದೆ ದೇವೇಗೌಡರು ಹಾಗೂ ಅಮಿತ್ ಶಾ ಲೆವೆಲಲ್ಲಿ ಈಗಾಗಲೇ ಫೈನಲ್ ಆಗಿದೆ ನಾಲ್ಕು ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡೋದಕ್ಕೆ ಬಿ ಜೆ ಪಿ ಒಪ್ಕೊಂಡಿದೆ ದೇವೇಗೌಡರು ಕೂಡ ಇದಕ್ಕೆ ಓಕೆ ಅಂತೇಳಿದ್ದಾರೆ ಅಂತ ಯಡಿಯೂರಪ್ಪ ಅವರೇನೋ ಹೇಳಿದ್ದಾರೆ ಆದರೆ ಜೆ ಡಿ ಎಸ್ ಕಡೆಯಿಂದ ಯಾವುದೇ ರೀತಿಯ ಅಧಿಕೃತವಾಗಿ ಹೌದು ಒಪ್ಪಂದ ಆಗಿದೆ ಮೈತ್ರಿಗೇನ ಓಕೆ ಅಂತ ಯಾರೂ ಕೂಡ ಹೇಳಿಲ್ಲ ಸೆಪ್ಟೆಂಬರ್ ಹತ್ತನೇ ತಾರೀಕು ಬೆಂಗಳೂರಲ್ಲಿ ಬೃಹತ್ ಸಭೆ ಇದೆ ಜೆ ಡಿ ಎಸ್ದು ಬಹುಶಃ ಆ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಆಗಬಹುದು ಈ ನಡುವೆ ಜೆ ಡಿ ಎಸ್ಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಈ ಮೈತ್ರಿ ಆದರೆ ಜೆ ಡಿ ಎಸ್ಗೆ ನಾಲ್ಕರಿಂದ ಐದು ಕ್ಷೇತ್ರ ಬಿಟ್ಟುಕೊಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಅದರಲ್ಲಿ ಪ್ರಮುಖವಾಗಿ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಜೊತೆಗೆ ಕೋಲಾರ ಈ ಐದು ಕ್ಷೇತ್ರಗಳ ಮೇಲೆ ಜೆ ಡಿ ಎಸ್ ಕಣ್ಣಿಟ್ಟಿದೆ ಆದರೆ ಈ ಐದು ಕ್ಷೇತ್ರಗಳ ಪೈಕಿ ಹಾಸನದಲ್ಲಿ ಮಾತ್ರ ಜೆ ಡಿ ಎಸ್ ಎಂ ಪಿ ಇದ್ದಾರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಎಂ ಪಿ ಇದ್ದಾರೆ ಡಿ ಕೆ ಸುರೇಶ್ ಉಳಿದಂತೆ ಮಂಡ್ಯದಲ್ಲಿ ಇಂಡಿಪೆಂಡೆಂಟು ಚಿಕ್ಕಬಳ್ಳಾಪುರ ಮತ್ತು ಕೋಲಾರಲ್ಲಿ ಬಿ ಜೆ ಪಿಯ ಎಂ ಪಿಗಳಿದ್ದಾರೆ ಒಂದು ವೇಳೆ ಈ ಐದು ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳು ಈ ಐದು ಕ್ಷೇತ್ರದಲ್ಲಿ ಪ್ರಬಲವಾಗಿದ್ದಾರೆ ಇಬ್ಬರು ಹಾಲಿ ಎಂ ಪಿಗಳು ಇನ್ನೊಬ್ಬರು ಕೂಡ ಹಾಲಿ ಎಂ ಪಿಗಳೇ ಬಟ್ ಇನ್ನು ಬಿ ಜೆ ಪಿಗೆ ಅಧಿಕೃತವಾಗಿ ಜಾಯ್ನ್ ಆಗಿಲ್ಲ ಸುಮಲತಾ ಅವರು ಮಂಡ್ಯದಿಂದ ಇನ್ನು ಬೆಂಗಳೂರು ಗ್ರಾಮಾಂತರ ಮತ್ತು ಹಾಸನ ಈ ಎರಡೂ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯ ಪ್ರಬಲ ಆಕಾಂಕ್ಷಿಗಳು ಇದ್ದಾರೆ ಹಾಗಾಗಿ ಒಂದು ರೀತಿ ಐದು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರಿಗೆ ಈಗ ಬಿ ಜೆ ಪಿಯ ವರಿಷ್ಠರು ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಶಾಕ್ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಜೊತೆಗೆ ಈ ಒಂದು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ನಾಯಕರೇ ಈ ಒಂದು ಮೈತ್ರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ನಾವು ಫಸ್ಟು ಹಾಸನದಿಂದ ಶುರು ಮಾಡೋಣ ಹಾಸನದಲ್ಲಿ ಹಾಸನದಲ್ಲಿ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಪ್ರೀತಮ್ ಗೌಡ ಶಾಸಕರಾಗಿದ್ದರು ಹಾಸನದಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ದೊಡ್ಡ ಮಟ್ಟದ ಫೈಟ್ ಆಗಿತ್ತು ಪ್ರೀತಂ ಗೌಡ ಅಹಂಕಾರದ ಮಾತುಗಳನ್ನು ದರ್ಪದ ಮಾತುಗಳನ್ನು ಆಡಿದರು ಜೆ ಡಿ ಎಸ್ ನಾಯಕರ ವಿರುದ್ಧ ರೇವಣ್ಣ ವಿರುದ್ಧ ದೇವೇಗೌಡರ ಕುಟುಂಬದ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು ಒಂದು ರೀತಿ ಹಾವು ಮುಂಗಿಸಿ ನಾಯಿನರಿ ಥರ ಕಿತ್ತಾಡ್ತಾ ಇದ್ರು ಹಾಸನದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೇಗೆ ಒಂದಾಗೋದಕ್ಕೆ ಸಾಧ್ಯ ಅನ್ನೋ ಒಂದು ಮಾತುಗಳನ್ನು ತಮ್ಮ ಆಪ್ತರ ಬಳಿ ಪ್ರೀತಮ್ ಗೌಡ ಹೇಳಿದ್ದಾರೆ ಅನ್ನೋ ಒಂದು ಮಾತು ಮೊದ್ನ ಕಡೆ ಎ ಟಿ ರಾಮಸ್ವಾಮಿ ಬಿ ಜೆ ಪಿಗೆ ಜಾಯಿನ್ ಆಗಿದ್ದರು ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿರಲಿಲ್ಲ ಬಿ ಜೆ ಪಿಯಿಂದ ಲೋಕಸಭಾ ಚುನಾವಣೆ ಮೇಲೆ ಸ್ಪರ್ಧೆ ಮಾಡೋದಕ್ಕೆ ಹಾಸನ ಲೋಕಸಭಾ ಚುನಾ ಹಾಸನ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಕ್ಕೆ ಎ ಟಿ ರಾಮಸ್ವಾಮಿ ಬಿ ಜೆ ಪಿಯಲ್ಲಿ ಈಗಾಗಲೇ ಮಾಡ್ಕೊಳ್ತಾ ಇದ್ರು ಆದರೆ ಎ ಟಿ ರಾಮಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ನಾವೆಲ್ಲ ಬಿ ಜೆ ಪಿಗೆ ಬಂದ್ವಿ ಈಗ ಬಿ ಜೆ ಪಿಯೇ ಜೆ ಡಿ ಎಸ್ ಅಥವಾ ಮೈತ್ರಿ ಮಾಡಿಕೊಂಡ್ರೆ ಆಸನದಲ್ಲಿ ನಾವೆಲ್ಲ ಏನು ಮಾಡಬೇಕು ಆಗಿದ್ರೆ ಹಾಸನವನ್ನು ಜೆ ಡಿ ಎಸ್ಗೆ ಬಿಟ್ಟು ಬಿ ಜೆ ಪಿಯ ನೆಲೆ ಏನಾಗಬಹುದು ಇದೆಲ್ಲವೂ ಕೂಡ ಈಗ ಅಪಸ್ವರ ಎದ್ದೇಳ್ತಾ ಇದೆ ಸೊ ಪ್ರೀತಮ್ ಗೌಡ ಮತ್ತು ಎ ಟಿ ರಾಮಸ್ವಾಮಿಗೆ ಬಿ ಜೆ ಪಿಯ ನಾಯಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಸೊ ಇದು ಆಸನದ ಕತೆ ನಾವೀಗ ಮಂಡ್ಯಕ್ಕೆ ಬರೋಣ ಮಂಡ್ಯದಲ್ಲಿ ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಯಾರಿಗೂ ಕೂಡ ಸ್ಪಷ್ಟವಾಗಿ ಒಂದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಪಕ್ಷಗಳಲ್ಲಿ ಗೊಂದಲ ಇದೆ ಈ ಒಂದು ಕ್ಷೇತ್ರದ ವಿಚಾರವಾಗಿಯೇ ಇನ್ನೂ ಕೂಡ ಅಧಿಕೃತವಾಗಿ ಘೋಷಣೆ ಆಗಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸುಮಲಾತ್ ಅವರು ಇಂಡಿಪೆಂಡೆಂಟ್ ಎಂ ಪಿ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸಪೋರ್ಟ್ ಮಾಡಿದರು ಬಿ ಜೆ ಪಿ ಪರವಾಗಿ ಕ್ಯಾಂಪೇನ್ ಮಾಡಿದರು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯ ಅಧಿಕೃತವಾಗಿ ಜಾಯಿನ್ ಆಗ್ತಾರೆ ಅದನ್ನು ಅವರೇ ಹೇಳಿದ್ದಾರೆ ಹೀಗಾಗಿ ಮಂಡ್ಯವನ್ನು ಬಿಟ್ಕೊಡಿ ನಮಗೆ ಬಿ ಜೆ ಪಿಗೆ ಸುಮಲತಾ ಅವರೇ ಅಭ್ಯರ್ಥಿ ಆಗ್ತಾರೆ ಅಂತ ಅಮಿತ್ ಶಾ ಅವರು ಕೇಳಿದಾರಂತೆ ಆದರೆ ದೇವೇಗೌಡರು ಮಂಡ್ಯ ನಮ್ಮ ಭದ್ರಕೋಟೆ ನಾವು ಹೆಂಗೆ ಬಿಟ್ಕೊಡೋಕಾಗುತ್ತೆ ಅಂತ ದೇವೇಗೌಡರು ತಕರಾರು ಹಾಕಿದ್ದಾರೆ ಹಾಗಾಗಿ ಮಂಡ್ಯ ಕೂಡ ತುಂಬ ಇಂಟ್ರೆಸ್ಟಿಂಗ್ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ ಒಂದು ವೇಳೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಸುಮಲತಾ ಅವರು ಏನು ಮಾಡ್ತಾರೆ ಸುಮಲತಾ ಅವರು ಮಂಡ್ಯ ಬಿಟ್ಟು ರಾಜಕಾರಣ ಮಾಡಲ್ಲ ಅಂತ ಹೇಳ್ತಾರೆ ಬಟ್ ಬಿ ಜೆ ಪಿಗೆ ಬೇರೆ ಆಪ್ಷನ್ ಇಲ್ಲ ಮಂಡ್ಯವನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಡಲೇಬೇಕು ಇಲ್ಲಾಂದರೆ ಜೆ ಡಿ ಎಸ್ ಅವರು ಕೇಳಲ್ಲ ಹೀಗಾಗಿ ಅವರು ಬೆಂಗಳೂರು ಉತ್ತರಕ್ಕೆ ಬರಬಹುದಾ ಅನ್ನೋ ಲೆಕ್ಕಾಚಾರ ಇದೆ ಬಟ್ ಸದ್ಯಕ್ಕಂತೂ ಸುಮಲತಾ ಅವರು ಒಂದು ರೀತಿಯ ಡೈಲಾಮಾದಲ್ಲಿದ್ದಾರೆ ಏನು ಮಾಡಬೇಕು ಅಂತ ನೋಡೋಣ ಅಧಿಕೃತವಾಗಿ ಘೋಷಣೆ ಆದ ಮೇಲೆ ಮೈತ್ರಿ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡಬಹುದು ಯಾಕಂದರೆ ಇನ್ನೂ ಕೂಡ ಅವರು ಬಿ ಜೆ ಪಿ ಜಾಯ್ನ್ ಆಗಿಲ್ಲ ಇಂಡಿಪೆಂಡೆಂಟ್ ಎಂ ಪಿನೇ ಆಗಿದ್ದಾರೆ ಹಾಗಾಗಿ ಅವರು ಸರ್ವ ಸ್ವತಂತ್ರರು ಅವರ ನಿರ್ಧಾರಗಳಿಗೆ ಮಂಡ್ಯ ಬಿಟ್ಟು ಹೋಗಲ್ಲ ಅಂತಾರೆ ಆಗಿದ್ರೆ ಜೆ ಡಿ ಎಸ್ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿಗೆ ಬಿಟ್ಟು ಕೊಡುತ್ತಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ ಸದ್ಯಕ್ಕೆ ಸುಮಲತಾ ಅವ್ರಿಗೂ ಒಂದು ರೀತಿಯ ಶಾಕ್ ಅಂತ ಹೇಳ್ಬೋದು ಈ ಒಂದು ಮೈತ್ರಿ ವಿಚಾರ ಮೈತ್ರಿ ಸುದ್ದಿ ಸೊ ಇದು ಮಂಡ್ಯ ವಿಚಾರ ಆದರೆ ನೆಕ್ಸ್ಟು ಪಕ್ಕದ್ದು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಒಂದು ರೀತಿ ತ್ರಿಕೋನ ಫೈಟ್ ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಅದು ಕಾಂಗ್ರೆಸ್ಗೆಲ್ಲ ಒಂದು ಕಡೆ ಬೆನಿಫಿಟ್ ಆಗ್ತಾ ಇತ್ತು ರಾಮನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ತುಮಕೂರಿನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಬೆಂಗಳೂರಿನ ಮೂರು ಕ್ಷೇತ್ರಗಳು ಈ ಒಂದು ಕ್ಷೇತ್ರಕ್ಕೆ ಬರುತ್ತೆ ಸೊ ಬಿ ಜೆ ಪಿಯಿಂದ ಸಿ ಪಿ ಯೋಗೇಶ್ವರ್ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಒಂದು ವೇಳೆ ಬೆಂಗಳೂರು ಗ್ರಾಮಾಂತರವನ್ನು ಜೆ ಡಿ ಎಸ್ಗೆ ಕೊಟ್ಟರೆ ಸಿ ಪಿ ಯೋಗೇಶ್ವರ್ ಏನು ಮಾಡ್ತಾರೆ ಈಗಾಗಲೇ ಎರಡು ದಿನಗಳ ಹಿಂದೆ ಸ್ವತಃ ಸಿ ಪಿ ಯೋಗೇಶ್ವರ್ ಹೇಳಿದರು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆಗಬೇಕು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಪ್ರದರ್ಶನವನ್ನು ಸೋಲಿಸಬೇಕು ಮೈತ್ರಿ ಆದರೆ ಮಾತ್ರ ಸಾಧ್ಯ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅದು ನೋಡಿದ್ರೆ ಈಗ ಬೆಂಗಳೂರು ಗ್ರಾಮಾಂತರವನ್ನು ಜೆ ಡಿ ಎಸ್ಗೆ ಇದಾರೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ನಾನು ನಾನೊಬ್ಬನೇ ಅಭ್ಯರ್ಥಿ ಆಗಬೇಕು ನಾನೇ ಆಕಾಂಕ್ಷಿ ಅಂತ ಹೇಳ್ತಾ ಇಲ್ಲ ಯಾರಾದರೂ ಕೂಡ ಆಗಲಿ ಅಶ್ವಥ್ ನಾರಾಯಣ ಆಗ್ಬೋದು ಅಶ್ವಥ್ ನಾರಾಯಣ ಗೌಡ ಆಗ್ಬೋದು ಯಾರೋ ಒಬ್ಬರಾದರೂ ಕೂಡ ಎಲ್ಲರೂ ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ಬೇಕು ಅಂತ ಹೇಳಿದರು ಇದೀಗ ಜೆ ಡಿ ಎಸ್ಗೆ ಬಿಟ್ಕೊಟ್ರೆ ಸಿ ಪಿ ಯೋಗೇಶ್ವರ್ ಏನು ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಮನೆ ಮಾಡ್ತಾಯಿದೆ ಈಗಾಗಲೇ ಇದಕ್ಕೆ ರಿಯಾಕ್ಟ್ ಮಾಡಿದರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ಚನ್ನಪಟ್ನ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು ಅವರು ನಾಯಿ ನರಿಗಳ ಥರ ಕಿತ್ತಾಡ್ತಾ ಇದ್ವಿ ಹೌದು ಅದು ನಮ್ಮ ವೈಯಕ್ತಿಕ ಅಲ್ಲ ಅದು ನಮ್ಮ ಪಕ್ಷಗಳ ವಿಚಾರವಾಗಿ ನಮ್ಮ ಪಕ್ಷವನ್ನು ಉಳಿಸ್ಕೊಳ್ಳೋದು ನಮಗೆ ಬೇಕಾಗಿದ್ದು ಹೀಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ ಈಗ ನಮ್ಮಿಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್ನ ಅಧಿಕಾರದಿಂದ ದೂರ ಉಳಿಸ್ಬೇಕು ಅಂದರೆ ನಾವು ಒಂದಾಗಲೇಬೇಕು ಕಾಂಗ್ರೆಸ್ ಸಂಖ್ಯೆಯನ್ನು ಝೀರೋಗಿಳಿಸ್ಬೇಕು ನಾವು ಅಂತ ಸಿ ಪಿ ಯೋಗೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ಅಂದರೆ ರೆಡಿ ಸಿ ಪಿ ಯೋಗೇಶ್ವರ್ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರನ್ನು ಸೋಲ್ಸೋದಕ್ಕೆ ಕಾಂಗ್ರೆಸ್ಸನ್ನು ಮುಕ್ತ ಮಾಡೋದಕ್ಕೆ ಡಿ ಕೆ ಸುರೇಶ್ ಮತ್ತು ಡಿ ಕೆ ಪ್ರಸಾದ್ ವಿರುದ್ಧ ಹೋರಾಟದಕ್ಕೆ ಕುಮಾರಸ್ವಾಮಿ ವಿರುದ್ಧ ಕೈ ಜೋಡಿಸೋದಕ್ಕೆ ಸಿ ಪಿ ಯೋಗೇಶ್ವರ್ ರೆಡಿಯಾಗಿದ್ದಾರೆ ಸೊ ಯಾರಿಗಾದ್ರೂ ಕೊಡಲಿ ಓಕೆ ಅಂತ ಹೇಳ್ತಾ ಇದ್ದಾರೆ ನೋಡಬೇಕು ಬೆಂಗಳೂರು ಗ್ರಾಮಾಂತರ ಯಾರಿಗೆ ಟಿಕೆಟ್ ಸಿಗಬಹುದು ಬಿ ಜೆ ಪಿಗ ಜೆ ಡಿ ಎಸ್ಗ ಜೆ ಡಿ ಎಸ್ ಆದರೆ ಯಾರು ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ತುಂಬ ದೊಡ್ಡ ಮಟ್ಟದ ಕುತೂಹಲ ಇದೆ ನೋಡೋಣ ಸೊ ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ನೆಕ್ಸ್ಟು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲಂದು ಈಗಾಗಲೇ ಬಿ ಜೆ ಪಿ ಎಂ ಪಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ನನಗೆ ಟಿಕೆಟ್ ಕೊಡಲ್ಲ ಚುನಾವಣಾ ರಾಜಕಾರಣದ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಹಾಗಿದ್ದರೆ ಚಿಕ್ಕಬಳ್ಳಾಪುರವನ್ನು ಕೂಡ ಜೆ ಡಿ ಎಸ್ಗೆ ಬಿಟ್ಟು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಜೆ ಡಿ ಎಸ್ಗೆ ಬಿಟ್ಟುಕೊಟ್ರೆ ಯಾರು ಅಭ್ಯರ್ಥಿ ಆಗ್ತಾರೆ ಇಲ್ಲಿ ಸುಧಾಕರ್ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಬೇಕೆ ಒಂದು ರೀತಿ ಸ್ವಲ್ಪ ಉತ್ಸಾಹವನ್ನು ತೋರಿಸ್ತಾ ಇದ್ರು ಅನ್ನೋ ಲೆಕ್ಕಾಚಾರ ಇತ್ತು ಮತ್ತೊಂದು ಕಡೆ ಬಿ ಜೆ ಪಿಯ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಅಧ್ಯಕ್ಷ ರಾಮಲಿಂಗಪ್ಪ ಅವರು ಕೂಡ ಆಕಾಂಕ್ಷಿಯಾಗಿದ್ದರು ಶಾಸಕ ಎಸ್ ಆರ್ ವಿಶ್ವನಾಥ್ ಅವರ ಮಗ ಕೂಡ ಆಕಾಂಕ್ಷಿಯಾಗಿದ್ದರು ಹಾಗಾಗಿ ಸಾಕಷ್ಟು ಮಂದಿ ಆಕಾಂಕ್ಷಿಗಳಿದ್ರು ಅದರಲ್ಲಿ ವಿಶೇಷವಾಗಿ ಸುಧಾಕರ್ ಅವರಿಗೆ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು ಸುಧಾಕರ್ ಬಹುಶಃ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ರು ಅನ್ನಿಸುತ್ತೆ ಬಟ್ ಬಹಿರಂಗವಾಗಿ ಹೇಳಿರಲಿಲ್ಲ ಹೀಗಾಗಿ ಸುಧಾಕರ್ಗೂ ಕೂಡ ಒಂದು ರೀತಿ ಶಾಕ್ ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕೋಲಾರ ಲೋಕಸಭಾ ಕ್ಷೇತ್ರ ನೆಕ್ಸ್ಟು ಮುನಿಸ್ವಾಮಿ ಎಂ ಪಿ ಬಿ ಜೆ ಪಿಯ ಎಂ ಪಿ ಅವರು ಒಂದೂ ಒಂದು ಶಾಸಕರಿಲ್ದೇ ಇದ್ದರೂ ಕೂಡ ಬಿ ಜೆ ಪಿಯವರು ಅಲ್ಲಿ ಬಿ ಜೆ ಪಿ ಗೆದ್ದಿದ್ದೇ ಒಂದು ರೋಚಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆ ಎಚ್ ಮುನಿಯಪ್ಪ ಅವರ ಮೇಲಿನ ಸಿಟ್ಟನ್ನು ಕಾಂಗ್ರೆಸ್ಗೆ ಎಲ್ಲರೂ ಕೂಡ ಬಿ ಜೆ ಪಿಗೆ ಸಪೋರ್ಟ್ ಮಾಡಿ ಮುನಿಸ್ವಾಮಿ ಅವರನ್ನು ಗೆಲ್ಲಿಸಿದರು ಬಟ್ ಈಗ ಪರಿಸ್ಥಿತಿ ಆ ರೀತಿ ಇಲ್ಲ ಜೆ ಡಿ ಎಸ್ನ ಮೂರು ಜನ ಶಾಸಕರು ಕಾಂಗ್ರೆಸ್ನ ಐದು ಜನ ಶಾಸಕರಿದ್ದಾರೆ ಕೋಲಾರ ಲೋಕಸಭೆಯಲ್ಲಿ ಹಾಗಾಗಿ ಅವರು ಈಗಾಗಲೇ ಮಾತನಾಡಿದ್ದಾರೆ ಮೋದಿಯವರು ಒಪ್ಪಿಗೆ ಕೊಟ್ಟರೆ ಮೋದಿಯವರ ಜೊತೆ ಮಾತನಾಡಿದರೆ ನಾನು ನನ್ನ ಕ್ಷೇತ್ರವನ್ನು ಬಿಟ್ಟು ಕೊಡ್ತೀನಿ ಮೋದಿ ಪ್ರಧಾನಿ ಆಗಬೇಕಷ್ಟೇ ಯಾರೇ ಅಭ್ಯರ್ಥಿ ಆಗೋದು ನಾನು ಸಪೋರ್ಟ್ ಮಾಡ್ತೀನಿ ಜೆ ಡಿ ಎಸ್ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಮೋದಿ ಅವರು ಪ್ರಧಾನಿ ಆಗಬೇಕು ಅವ್ರಿಗಾಗಿ ನಾನು ಕ್ಷೇತ್ರವನ್ನು ಬಿಟ್ಟು ಕೊಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಟ್ ಒಂದು ರೀತಿ ಶಾಕಿಂಗ್ ಅದರ ಜೊತೆಗೆ ಬಿ ಜೆ ಪಿ ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಕೊಡಲ್ಲ ಅನ್ನೋ ನಂಬಿಕೆ ಕೂಡ ಇದೆ ಅಂತ ಮುನಿಸ್ವಾಮಿ ಅವರು ಹೇಳಿದ್ದಾರೆ ಒಂದು ಕಡೆ ಮುನಿಸ್ವಾಮಿ ಸಿಟ್ಟಿಂಗ್ ಎಂ ಪಿ ಅವರು ಕೂಡ ತಮ್ಮ ಸ್ಥಾನವನ್ನು ಕಳೆದುಕೊಳ್ಬೇಕಾಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡರು ನಿಲ್ಲೋದಿಲ್ಲ ಬಟ್ ಸುಧಾಕರ್ಗೆ ಶಾಕ್ ಈ ಕಡೆ ಬೆಂಗಳೂರು ಗ್ರಾಮಾಂತರಕ್ಕೆ ಸಿ ಪಿ ಯೋಗೇಶ್ವರ್ ತುಂಬ ಆಕಾಂಕ್ಷಿ ಆಗಿದ್ರು ಅವ್ರಿಗೂ ಕೂಡ ಶಾಕ್ ಜೆ ಡಿ ಎಸ್ಗೆ ಟಿಕೆಟ್ ಕೊಟ್ಟರೆ ಮಂಡ್ಯದಲ್ಲಿ ಸುಮಲತಾ ಅವ್ರಿಗೊಂದು ಬಿಗ್ ಶಾಕ್ ಹಾಸನದಲ್ಲಿ ಪ್ರೀತಮ್ ಗೌಡ ಮತ್ತು ಎ ಟಿ ರಾಮಸ್ವಾಮಿ ಈ ಎಲ್ಲ ನಾಯಕರಿಗೆ ಈಗ ಬಿ ಜೆ ಪಿಯಲ್ಲಿ ಒಂದು ರೀತಿಯ ತಳಮಳ ಶುರುವಾಗ್ತಾ ಇದೆ ಆ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟರೆ ನಮ್ಮ ಮುಂದಿನ ರಾಜಕೀಯ ಭವಿಷ್ಯ ಏನು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ ಇನ್ನೊಂದು ಐದು ಇನ್ನೊಂದು ಐದು ವರ್ಷ ರಾಜಕಾರಣದಲ್ಲಿ ಮೇಲಕ್ಕೆ ಬರೋಕ್ಕಾಗಲ್ಲ ಏನಪ್ಪ ಮಾಡೋದು ಹೊಂದಾಣಿಕೆ ಮಾಡ್ಕೊಬೇಕು ಹೈಕಮಾಂಡ್ ನಿರ್ಧಾರಗಳು ಹೀಗಾಗಿ ಒಂದು ರೀತಿಯ ಗೊಂದಲದ ವಾತಾವರಣ ಸ್ಥಳೀಯ ನಾಯಕರಲ್ಲಿ ಮೂಡ್ತಾ ಇದೆ ಈ ಐದು ಲೋಕಸಭಾ ಕ್ಷೇತ್ರಗಳಲ್ಲಿ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಗೆ ಕೊಡ್ತಾ ಹೋಗ್ತೀವಿ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಮೈತ್ರಿ ಆದರೆ ಇವ್ರು ಸಪೋರ್ಟ್ ಮಾಡ್ತಾರ ಲಾಸ್ಟ್ ಟೈಮ್ ಮೈತ್ರಿ ಆದಾಗ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಹೆಸರು ಮಾತ್ರ ಮೈತ್ರಿ ಆಗಿತ್ತು ಬಟ್ ಗೆದ್ದಿದ್ದು ಒಂದೊಂದೇ ಕ್ಷೇತ್ರ ಮಾತ್ರ ನಾಯಕರು ಮೈತ್ರಿ ಮಾಡಿಕೊಂಡ್ರು ಕಾರ್ಯಕರ್ತರು ಮೈತ್ರಿ ಮಾಡ್ಕೊಳ್ಳೋಕೆ ಒಪ್ಲಿಲ್ಲ ಸ್ಥಳೀಯವಾಗಿ ಕಿತ್ತಾಟ ಮುಂದುವರೆದಿತ್ತು ಸೊ ಆ ನಾಯಕರ ಜೊತೆ ಕಾಂಪ್ರಮೈಸ್ ಆಗದೆ ವಿರೋಧಿಗಳಿಗೆ ಮತ ಹಾಕಿ ಅದು ಲಾಭವನ್ನು ಪಡ್ಕೊಂಡಿತ್ತು ಬಿ ಜೆ ಪಿ ಈ ಬಾರಿ ಏನಾಗಬಹುದು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಆದರೆ ನಿಜಕ್ಕೂ ಲಾಭ ಯಾರಿಗೆ ಲಾಭ ಆಗುತ್ತಾ ಈ ಎರಡೂ ಪಕ್ಷಗಳಿಗೆ ಅಥವಾ ಕಾಂಗ್ರೆಸ್ ಸೋಲ್ಸೋದಕ್ಕೆ ಮೈತ್ರಿ ಅನಿವಾರ್ಯನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ